sad day for the Indian democracy. And we are living in a very tough time where the fascist forces, not just online, but they have also started all their attacks, not just verbal attacks on the online sphere, but also all this kind of physical assault on the offline sphere. I think this protest would be incomplete if we do not raise or we do not want to fight or take forward all those causes for which Gauri Lankesh had fought for. Gauri Lankesh was very critical of the Narendra Modi government. She was very critical of RSS. So I just have this slogan to make: down down Narendra Modi, down down RSS. Down that party, down down. Condemn this gruesome murder of Gauri Lankesh, man. This is from past 3 years we are observing all through India. Anybody who questions the government, anybody who is against the ideology of those who are in the power, are being targeted and are being murdered in daylight. And we all know that history has shown us that you can kill an idea, you can kill an individual, but you can't kill an idea. Ideas are bulletproof. ನೂರಾರು ಜಾಗಗಳಲ್ಲಿ, ಕರ್ನಾಟಕದ ನೂರಾರು ಜಾಗಗಳಲ್ಲಿ, ದೇಶದ ಬಹುತೇಕ ಮಹಾನಗರಗಳಲ್ಲಿ ಗೌರಿ ಲಂಕೇಶರ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಗಳು ನಡೀತಾ ಇವೆ. ಇದು ಕಲಬುರಗಿಯವರ ಸಾವಿನ ನಂತರ ನೀವು ಈ ದೇಶದ ಆತ್ಮಸಾಕ್ಷಿಯ ತನಿಯನ್ನು ಉಡಗಿಸಲಿಕ್ಕೆ ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಗೌರಿ ಲಂಕೇಶರ ಹತ್ಯೆಯ ನಂತರದಲ್ಲಿ ಇದು ನೂರ್ಮಡಿ ಹೆಚ್ಚುತ್ತೆ ಅನ್ನುವಂಥ ಸಂದೇಶವನ್ನ ಮೇಲೆ ಕೂತಿರ್ತಕ್ಕಂಥವರಿಗೆ ನಾವು ಕೊಡಲಿಕ್ಕಾಗಿ ಇಲ್ಲಿ ಸೇರಿದ್ದೇವೆ. ಅಂದು ಕಲಬುರಗಿ, ಇಂದು ಗೌರಿ, ನಾಳೆ ಯಾರು? ಅಂದು ಕಲಬುರಗಿ, ಇಂದು ಗೌರಿ, ನಾಳೆ ಯಾರು? ಅಂದು ಕಲಬುರಗಿ, ಇಂದು ಗೌರಿ, ನಾಳೆ ಯಾರು? ಮಾತುಗಳನ್ನ ಕೊಲ್ಲುವ ಕಾಲದಲ್ಲಿ ನಾವಿದ್ದೇವೆ, ನಮ್ಮ ನಾಲಿಗೆಗಳನ್ನ ಕತ್ತರಿಸುವ ಕಾಲದಲ್ಲಿ ನಾವಿದ್ದೇವೆ. ನಾಲಿಗೆ ಕತ್ತರಿಸಿದ ಸಾಲದು ಅಂತ ಹೇಳಿ ಕತ್ತಿಗೆ ಕೈ ಹಾಕ್ತಕ್ಕಂಥವರ ಕಾಲದಲ್ಲಿದ್ದೇವೆ. ಕತ್ತು ಸಾಲದು ಅಂತ ಎದೆಗೆ ಗುಂಡು ಹೊಡಿತಾ ಇರತಕ್ಕಂಥವರ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಲ್ಲಿ ಅರ್ಥಗಳನ್ನ ಅಪಾರ್ಥ ಮಾಡುವ, ಅನ್ಯಾರ್ಥ ಮಾಡುವ, ಆರೋಪದ ಬುದ್ಧಿವಂತಿಕೆಯನ್ನು ತೋರಿಸ್ತಕ್ಕಂತಹ ಜನ ಇತ್ತೀಚೆಗೆ ವಿಶೇಷವಾಗಿ 4-5 ವರ್ಷಗಳಿಂದ ಇಡೀ ರಾಷ್ಟ್ರದಲ್ಲಿ ಹೆಚ್ಚಾಗ್ತಾ ಇರೋದನ್ನು ನೋಡ್ತಿದ್ದೇವೆ. ಅದರ ಪರಿಣಾಮವೇನೇನೆ, ಮಹಾರಾಷ್ಟ್ರದಲ್ಲಿ ಆದಂತಹ ಕೊಲೆ, ಕಲಬುರಗಿಯವರ ಕೊಲೆ, ಈಗ ಗೌರಿಯವರ ಕೊಲೆ. ಈ ಗೌರಿಯವರ ಕೊಲೆ ಕೇವಲ ಒಬ್ಬ ವ್ಯಕ್ತಿಯ ಕೊಲೆ ಅಂತ ನಾವು ಯಾರೂ ಭಾವಿಸಿಕೊಂಡಿಲ್ಲ. ಇಲ್ಲಿರೋರು ಗೌರಿಯರ ಮುಖಾಂತರವಾಗಿ, ಅವರ ಹತ್ಯೆಯನ್ನು ಮಾಡೋದ್ರ ಮುಖಾಂತರವಾಗಿ ಕರ್ನಾಟಕದ ಜನಪರವಾಗಿರುವ ಮತ್ತು ವೈಚಾರಿಕವಾಗಿರ್ತಕ್ಕಂತಹ ಜನಮುಖಿ ಸಂವೇದನೆಯನ್ನ ಸಾಯಿಸ್ತೀವಿ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅದನ್ನ ಸುಳ್ಳು ಮಾಡುವ ಶಕ್ತಿ ಕರ್ನಾಟಕಕ್ಕಿದೆ ಅಂತ ನಾವು ತೋರಿಸಿಕೊಡ್ಬೇಕಾಗಿದೆ. ಹೋರಾಟದ ಜೀವಿಯನ್ನು, ಹೋರಾಟದ ಜೀವಿಯನ್ನು, ಒಡನಾಡಿ ಬಂಧುವನು, ಒಡನಾಡಿ ಬಂಧುವನು, ಹೋರಾಟದ ಜೀವಿಯನ್ನು, ಹೋರಾಟದ ಜೀವಿಯನ್ನು, ಒಡನಾಡಿ ಬಂಧುವನು, ಒಡನಾಡಿ ಬಂಧುವನು, ನಿನ್ನ ಮಗಳ ಕೊಂದರು, ನಿನ್ನ ಮಗಳ ಕೊಂದರು, ನಿನ್ನ ಮಗಳ ಕೊಂದರು, ನಿನ್ನ ಮಗಳ ಕೊಂದರು, ಹೇಡಿಗಳು ಕೊಂದರು, ಹೇಡಿಗಳು ಕೊಂದರು, ದ್ರೋಹಿಗಳು ಕೊಂದರು, ದ್ರೋಹಿಗಳು ಕೊಂದರು, ಹೇಡಿಗಳು ಕೊಂದರು, ಹೇಡಿಗಳು ಕೊಂದರು, ಎದೆಗೆ ಗುಂಡಿಟ್ಟು ಓಡಿ ಹೋದ ಹೇಡಿಗಳೇ ಧಿಕ್ಕಾರ ಧಿಕ್ಕಾರ. ಎಲ್ಲಿದ್ದೀರಪ್ಪ ನೀವು? ಯಾ ಇದುವರೆಗೂ ಕೂತೀನಿ ನನ್ಗೆ ಗೊತ್ತಿಲ್ಲ. 2 ವರ್ಷದಿಂದ ನಮ್ಮನ್ನು ನಾವು ಕೇಳಿದ್ದೀನಿ ನಿಮಗೆ. ನಾವು ಏನ್ ಕೇಳಿ ಬಂದ್ರ, ಅಪ್ಪ ದಾಭೋಲ್ಕರ್ ಹತ್ಯೆ ಆಯ್ತು, ಕಂಸಾರೆ ಹತ್ಯೆ ಆಯ್ತು, ಎಂಎಂ ಕಲಬುರಗಿ ಹತ್ಯೆ ಮಾಡಿದ್ರು, ಯಾಕೆ ಮಾಡಿದ್ರು? ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಾರು, ಏನ್ ಹೇಳಿರಂದ್ರ, ಇದು ವೈಯಕ್ತಿಕ ಕಾರಣಕ್ಕೆ ಹತ್ಯೆ ಆಗಿಲ್ಲ, ವೈಚಾರಿಕ ಭಿನ್ನಾಭಿಪ್ರಾಯ ಕಾರಣಕ್ಕೆ ಹತ್ಯೆ ಆಗಿಲ್ಲ. ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳದ, ಎಲ್ಲದ ನಿಮ್ ಮನಸ್ಸು, ಎಲ್ಲದ ನಿಮ್ಮ ಹೃದಯ ವೈಚಾರಿಕ ಕಾರಣದಿಂದ ಹತ್ಯೆ ಆಗ್ಯದ ಅಂದ್ರ ಏನ್ ವೈಚಾರಿಕ? ಎಂಎಂ ಕಲಬುರಗಿ ಎಷ್ಟು ವರ್ಷಗಳ ತರುವಾಯ ಒಂದು ಸತ್ಯವನ್ನ ಜಗತ್ತಿನ ಮುಂದೆ ಬಿಟ್ಟರು. ಯಾವ ಸತ್ಯ ಅದು? ಲಿಂಗಾಯತ್ಸ್ ಆರ್ ನಾಟ್ ಹಿಂದೂಸ್, ಲಿಂಗಾಯತರು ಹಿಂದೂಗಳಲ್ಲ, ಲಿಂಗಾಯತರು ಮನುವಾದದ ವಿರುದ್ಧ ಬೆಳೆದು ಬಂದಂತ ಒಂದು ತತ್ವ, ಒಂದು ಸಿದ್ಧಾಂತ. ಅದು ಸಣ್ಣ ಸಂಗಾತಿ ಸಿದ್ಧಾಂತ, ಅದು ಜಗದಗಳ ಸಂಗಾತಿ ತಮ್ಮ ಬೆಳೆಸುವಂತ ಸಿದ್ಧಾಂತ. ಆ ಸಿದ್ಧಾಂತದ ಸತ್ಯ ನೋಡಿದ್ರೆ ಅವರ ಹಣೆ ಗುಂಡಿಟ್ರ, ನೀವು ಹಣೆ ಗುಂಡಿಟ್ಟವರ ಹಿಡಿದ್ರಿ ಅಂದ್ರ ಎಲ್ಲಿದ್ದೀರಿ ಸಿದ್ದರಾಮಣ್ಣ?
ಎಲ್ಲಿದ್ದೀರಿ? ಹೆಂಗೆ ನಂಬದು ನಾವು? ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೊಂದು ಸಂವಿಧಾನ ಕೊಟ್ಟಿದ್ದಿಲ್ಲ ಅಂದ್ರ ಈ ಮನುವಾದಿಗಳು ನಮ್ಮನ್ನ ಹೊಸಕ್ಕೆ ಹೊಸಕ್ಕೆ ಹಾಕುತ್ತಿದ್ರು, ನಮ್ಮನ್ನ ತುಳಿದು ತುಳಿದು ಹಾಕ್ತಿದ್ರು. ಸಲಾಂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲಾಂ. ಜೀವನ ತುಂಬಾ ಕಣ್ಣೀರಿತ್ತು, ಜೀವನ ತುಂಬಾ ಕಣ್ಣೀರಿತ್ತು. ನಮ್ಮ ಬದುಕಿಗೆ ಒಂದು ಘನತೆ ಕೊಟ್ರಲ್ಲ. ಆದ್ರೂ ಇವತ್ತು 56 ಇಂಚಿನ ಎದೆಯವರು ನನ್ನ ಸಂವಿಧಾನವನ್ನ ನಾಶ ಮಾಡ್ಲಿಕ್ಕೆ ಹೊಂದಿದ್ದಾರೆ ಬಂಧುಗಳೇ. ನಾಶ ಮಾಡ್ಲಿಕ್ಕ, ನನ್ನ ವಚನ ಸಂಸ್ಕೃತಿಯನ್ನ ನಾಶ ಮಾಡ್ಲಿಕ್ಕೆ ಅಂತಾರ. ಗೌರಿ ಲಂಕೇಶ್ ಅಕ್ಕನ ಎಂತ ಒಂದು ಒಳಗೆ ಮಾಂಸ ಇಲ್ಲದ ಒಂದು ಎದೆ ಒಳಗೆ ದೊಡ್ಡ ಮಾನವೀಯ ಹೃದಯ ಇತ್ತು, ಅದನ್ನ ಕೊಲ್ಲಲಿಕ್ಕೆ ಹೊಂತಾರ. ಸಿದ್ದರಾಮಣ್ಣ ನಿಮ್ಗೆ ಹೇಳಿದೆವು ನಾವು ಅವತ್ತು ಏನಂತ, ಮುಖ್ಯಮಂತ್ರಿ ಅಂತ ನೀವು ಯಾರು ಹೆದರಿ ಮಾತಾಡಲಿಲ್ಲ, ಅಧಿಕಾರಿ ಅಂತ ನಿಮ್ಗೆ ಏನಿರಲಿ, ನೀವು ಹೇಳಿದ್ರು ಅಣ್ಣ ಕೊಲೆ ಮಾಡೋರನ್ನ ಹಿಡೀರಿ. ನೀವು ಅವತ್ತು ಹಿಡಿದ್ರ ಇವತ್ತು ನಮ್ ಗೌರಿ ಅಕ್ಕ ಉಳಿತಿದ್ರ? ಗೌರಿ ರಾಜ್ಯ ತುಂಬಾ ಓಡಾಡಿ ಶಾಂತಿ ಸಭಾಕ್ಕೆ ಕಪಾದಪ್ಪ ಅಣ್ಣ ನೀವ, ಅಣ್ಣ ನೀವ ಅಕ್ಕ ಎಲ್ಲರೂ ಒಂದಾಗಲು ಬರ್ರಿ. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ದಲಿತ ದಲಿತೇತರ ಹೆಣ್ಮಕ್ಳು ಹಿಂದುಳಿದವರು ಎಲ್ಲ ದುಡಿಯುವ ಜನ ಶರಣ ಕಾಯಕ ಜೀವಿಗಳು ನಾವೆಲ್ಲ ಒಂದಾಗ್ಬೇಕು ಅಂತ ಅಕ್ಕ ಓಡಾಡ್ತಿದ್ರ? ಆದ್ರೆ ನಾನು ಕೊನೆ ಮಾತು ಹೇಳ್ತೀನಿ ಬಂಧುಗಳೇ, ಕೊನೆ ಮಾತು ಹೇಳ್ತೀನಿ. ಶರಣ ಸೂಕ್ಷ ಸಂತರ ನಾಡಿದ್ದು ನನ್ನ ಕರ್ನಾಟಕ. ಈ ಕರ್ನಾಟಕದಲ್ಲಿ ಗೌರಿ ಲಂಕೇಶ್ ಹತ್ಯೆ, ಎಂಎಂ ಕಲಬುರ್ಗಿ ಹತ್ಯೆ, ಲಿಂಗಣ್ಣ ಸತ್ಯಂಪೇಟೆ ಹತ್ಯೆ, ಇದು ಸೈದ್ಧಾಂತಿಕ ಹತ್ಯೆ, ಇದು ಸೈದ್ಧಾಂತಿಕ ಹತ್ಯೆ. ನಾವು ಸವಾಲಾಗಿ ತಗೊಳ್ಬೇಕಾಗ್ತದೆ ಇದನ್ನ. ಶಾಂತಿಯನ್ನು ಅರುಳಿಸಿಕ್ಕೆ ನಾವು ಕೆಲಸ ಮಾಡೋಣ, ಹಗಲು ರಾತ್ರಿ ಕಣ್ಣಿಗೆ ನಿದ್ದೆ ಇಲ್ಲದೆ ಕೆಲಸ ಮಾಡೋಣ, ಒಟ್ಟಾಗೋಣ, ಐಕ್ಯತೆಯಿಂದಿರೋಣ. ನಮ್ಮ ಹೃದಯದೊಳಗೆ ಒಂದು ಕಳ್ಳು ಬಳ್ಳಿಯನ್ನು ಹೇಳ್ಕೊಳ್ಳೋಣ, ಒಂದು ಕಳ್ಳು ಬಳ್ಳಿಯನ್ನ. ಸೊ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಗೌರಿ ಲಂಕೇಶ್ ಹತ್ಯೆಯನ್ನು ಮಾಡುವ ಮೂಲಕ ಅವಳ ಶರೀರವನ್ನ ಮಾತ್ರ ನೀವು ಮೆಚ್ಚುಗೆ ಕಳಿಸ್ತಿದ್ದೀರಿ. ಅವಳ ವಿಚಾರಗಳು ನಮ್ಮೆಲ್ಲ ಹೃದಯದೊಳಗಿದಾವ. ಸಾವಿಲ್ಲದ ಸಂಗಾತಿ ನಮ್ಮ ಎದೆ ಒಳಗೆ ಆಗಲಿದ್ದಾಳ. ಯಾವತ್ತು ಭಗತ್ ಸಿಂಗ್ ಇನ್ಕಲಾಬ್ ಜಿಂದಾಬಾದ್ ಅಂತ ಹೇಳಿ ಲಕ್ಷ ಕೋಟಿ ಜನರ ಭಗತ್ ಸಿಂಗ್ ಅನ್ನ ಹುಟ್ಟಿಸಿದ್ರು, ಲಕ್ಷ ಕೋಟಿ ಜನ ಗೌರಿ ಅಕ್ಕಂದ್ರೆ ಇವತ್ತು ಹುಟ್ಟಿದಾರ, ಲಕ್ಷ ಕೋಟಿ ಜನ ಅಯ್ಯಂಗಳು ಹುಟ್ಟಿದಾರ. ಮುನ್ನಡಿಯನ ಸಂಗಾತಿಗಳೇ, ಪತ್ರಕರ್ತ ಮಿತ್ರರೇ, ಎದೆ ಮುಟ್ಟುಕೊಂಡು ನೀವು ಈ ಸಂವಾದ ಪರಂಪರೆಗೆ ಕೈ ಜೋಡಿಸಿ, ಗೌರಿ ಅಕ್ಕನ ಸಾವನ್ನ ಖಂಡಿಸಿ ನೀವು ಈ ಪರಂಪರೆಗೆ ಕೈ ಹಿಡೀರಿ ಅಂತ ಹೇಳಿ ನಾನು ಮಾತು. ಒಂದು ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ SIT ತನಿಖೆ ಕೂಡಲೇ ಆರಂಭ ಆಗಬೇಕು. ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ SIT ತನಿಖೆ ಕೂಡಲೇ ಆರಂಭವಾಗಬೇಕು. ಎರಡನೇದು, ಇದನ್ನು ಭಯೋತ್ಪಾದಕ ಕೃತ್ಯವೆಂದು ಘೋಷಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇದನ್ನು ಭಯೋತ್ಪಾದಕ ಕೃತ್ಯವೆಂದು ಘೋಷಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು. ಮೂರನೇದು, ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವ ವಿಚಾರವಾದಿಗಳ ಸರಣಿ ಕೊಲೆಗಳು ನಿರ್ದಿಷ್ಟ ಸಂಘಟಿತ ಗುಂಪಿನಿಂದ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಡೆಯುತ್ತಿರುವ ಸಾಧ್ಯತೆ ಎದ್ದು ಕಾಣುತ್ತಿದೆ. ಇದರ ಬಗ್ಗೆ ದಯವಿಟ್ಟು ಗಮನಿಸಿ, ಇದರ ಬಗ್ಗೆ ನಿರ್ದಿಷ್ಟ ಕ್ರಮಗಳನ್ನು ಶಿಫಾರಸು ಮಾಡಲು ಸಂಸತ್ತಿನ ಜಂಟಿ ಸಮಿತಿ ರಚನೆಯಾಗಬೇಕು. ನಾಲ್ಕನೇದು, ಬಲಪಂಥೀಯ ಫ್ಯಾಸಿಸ್ಟ್ ಸಂಘಟನೆಗಳ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ಕಾನೂನು ಕ್ರಮ ಜರುಗಿಸುವಂತೆ ಮಾಡಲು ನ್ಯಾಯಾಂಗ ಸಮಿತಿ ರಚನೆ ಮಾಡಬೇಕು. ಕಣ್ಣು ಬಳ್ಳಿ ಹೆಂಕೊಳ್ಳೋ ಸಂಸ್ಕೃತಿಯನ್ನ ಗುಂಡಿಟ್ಟು ಕೊಲೆ ಮಾಡ್ತೀರೇನ್ರಿ? ಗುಂಡಿಟ್ಟು ಕೊಲೆ ಮಾಡ್ತೀರಾ? ಎದೆ ಒಳಗೆ ನಿಮ್ಮ ಗುಂಡುಗಳು ಎಷ್ಟು ಹಾಕಬಹುದು? ಹೊಡೀರಿ ಗುಂಡುಗಳು. ನಾವು ಗೌರಿ ಲಂಕೇಶ್, ನಾವು ಎಲ್ಲಿ ಗೌರಿ ಲಂಕೇಶ್ ಅಮರ್ರೇ, ಗೌರಿ ಲಂಕೇಶ್ ಅಮರ್ರೇ, ಗೌರಿ ಲಂಕೇಶ್ ಅಮರ್ರೇ. ವ್ಯಕ್ತಿಯನ್ನು ಕೊಲ್ಲಬಹುದು, ವಿಚಾರವನ್ನು ಕೊಲ್ಲಲು ಸಾಧ್ಯವಿಲ್ಲ. ವ್ಯಕ್ತಿಯನ್ನು ಕೊಲ್ಲಬಹುದು, ವಿಚಾರವನ್ನು ಕೊಲ್ಲಲು ಸಾಧ್ಯವಿಲ್ಲ. ದೇಹವನ್ನು ಕೊಲ್ಲಬಹುದು, ವಿಚಾರವನ್ನು ಕೊಲ್ಲಲು ಸಾಧ್ಯವಿಲ್ಲ. ವ್ಯಕ್ತಿಯನ್ನು ಕೊಲ್ಲಬಹುದು, ವಿಚಾರವನ್ನು ಕೊಲ್ಲಲು ಸಾಧ್ಯವಿಲ್ಲ.